नमस्कार, गुड आफ्टरनून। इदु मध्याह्न दग्गर वार्ते, निम्म जोते नानु हरीश नागराजु। सचिव मुरुगेश निराणि विरुद्ध जयमृत्युंजय स्वामिगळु गरम आगिद्दारे। कूडल संगम पंचमसाली पीठाध्यक्षरु गरम आगिद्दारे। समाज ओग्गूडिसोदक्के नावु पीठ कट्टिद्दीवि, वैयक्तिक विचारक्के पीठगळ बळके आग्ता इदे अंत हेळिके कोट्रु पीठाध्यक्षरु। ब्रेकिंग न्यूस्। जय मृत्युंजय स्वामीजी हेळिके गरम हेळिके। सचिवरन्न सीएम माडोके एंब तप्पु कल्पने इदे। सीएम मंत्री स्थानक्किंत समुदायद हित मुख्य। नावु पादयात्रे माडि शक्ति प्रदर्शन माडिद्वि। इत्तीचेगे मूरने पीठद स्थापने विचार केळि बर्ता इदे। ग्रामक्कोंदु मनेगोंदु पीठ माडलि, मूरने पीठक्के निराणि बेंबल इदे अंदिद्दारे। तम्म बेंबल इदे अंदद्दु बहळ नोवागिदे। यारो समाज ओडियो केलस माडबारदु, नीवु सीएम आगबेका, ರಾಜ್ಯದಲ್ಲಿ ಪೀಠ ಮಾಡ್ಕೊಳ್ಳಿ। ಮುರುಗೇಶ್ ನಿರಾಣಿ ಅವರು ಪೀಠ ಮಾಡಿಕೊಳ್ಳಲಿ, ಸ್ವಾರ್ಥಕ್ಕೆ ಮಠದ ದುರ್ಬಳಕೆ ಬೇಡ ಅಂತ ಶ್ರೀಗಳ ಗರಂ ಮಾತು। ಮೀಸಲಾತಿ ಸಿಕ್ಕಿಬಿಟ್ರೆ ಜಯಮೃತ್ಯುಂಜಯ ಶ್ರೀಗಳಿಗೆ, ಕಾಶಪ್ಪನವರಿಗೆ, ಯತ್ನಾಳವರಿಗೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅಂತ ನಿರಾಣಿ ಅವರಿಗೆ ಆತಂಕ ಶುರುವಾಗಿದೆ। ನಾನು ಕಾಶಪ್ಪನವರು ಹಾಗೂ ಯತ್ನಾಳ್ ಭಯಪಟ್ಟು ಹಿಂದೆ ಸರಿಯಲ್ಲ ಅಂತ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷರು ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ। ಪಂಚಮಸಾಲಿ ಲಿಂಗಾಯತ ಸಮಾಜ ಈ ಕರ್ನಾಟಕದಲ್ಲೇ ಬಹಳ ದೊಡ್ಡ ಸಮಾಜ। ಈ ಸಮಾಜ ಸಂಘಟನೆಯನ್ನು ಮಾಡಿದಂತ ಉದ್ದೇಶವೇ ಈ ಸಮಾಜಕ್ಕೆ ಮೀಸಲಾತಿಯನ್ನು ಪಡೆಯುವಂತ ಏಕೈಕ ಉದ್ದೇಶ ಇಟ್ಕೊಂಡು ಸಮಾಜವನ್ನ ಕಟ್ಟುವ ಕೆಲಸವನ್ನ ಮೀರೇರ್ ಮಾಡ್ಕಂತ ಬಂದ್ರು। ಈ ನೆಲೆಯಲ್ಲಿ ಈ ಸಮಾಜಕ್ಕೆ ಒಂದು ಧಾರ್ಮಿಕ ಪೀಠವಿದ್ರೆ ಆ ಪೀಠದ ಮೂಲಕವಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಳ್ಳಲು ಸಾಧ್ಯವಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಈ ಪೀಠವನ್ನು ಕಟ್ಟುವ ಕೆಲಸವನ್ನ ನಮ್ಮ ಹಿರಿಯರೆಲ್ಲ ಕೂಡಿ ಮಾಡಿದ್ರು। ಆದರೆ ಪೀಠಗಳ ಸ್ಥಾಪನೆ ಆದಮೇಲೆ ಆ ಪೀಠವನ್ನ ಮಾಡಿರತಕ್ಕಂತದ್ದೇ ಏನೋ ಎಂಎಲ್ಎ ಮಾಡಕ್ಕೋ, ಮಂತ್ರಿ ಮಾಡಲಿಕ್ಕೋ, ಮುಖ್ಯಮಂತ್ರಿ ಮಾಡಲಿಕ್ಕೆ ಅನ್ನುವಂತ ತಪ್ಪು ಸಂದೇಶ ಸಮಾಜಕ್ಕೆ ಹೋಗಿತ್ತು। ಅದು ಒಂದು ಪಾರ್ಟ್, ಅದು ನಮ್ಮ ಸಮಾಜ ಒಬ್ಬರ ಎಂಎಲ್ಎ ಆಗಲಿ ಮಂತ್ರಿ ನಮ್ಮ ಅಭಿಮಾನ। ಅದು ಎಲ್ಲೇ ಒಂದು ಕಡೆ ಪೀಠಗಳು ಮಾಡುವಂತ ಉದ್ದೇಶನೇ ಯಾರನ್ನೋ ಒಬ್ಬರು ಮಂತ್ರಿ ಮಾಡೋಕ್ಕೋಸ್ಕರವಾಗಿ ನಾವು ಮುಖ್ಯಮಂತ್ರಿ ಮಾಡ್ಕೊಂಡು ತಪ್ಪು ಕಲ್ಪನೆ ಈ ಸಮಾಜದಲ್ಲಿ ಬೇರೆಯವರು ಕಾಣೋಕ್ಕೋಸ್ಕರವಾಗಿನೇ ನಾವು ರಾಷ್ಟ್ರೀಯ ಅಧ್ಯಕ್ಷರು ಬಸವನ ಪಾಟೀಲ್ ಯತ್ನಾಳ್ ಅವರು ಎಲ್ಲ ನಮ್ಮ ಸಮಾಜ ಎಲ್ಲ ಶಾಸಕರು ಕೂಡ ಚರ್ಚೆ ಮಾಡಿ ಮೂಲ ಉದ್ದೇಶವನ್ನ ನಾವೆಲ್ಲ ಸಮಾಜದ ಮರೆತಿದ್ದೀವಿ। ಈ ಮೂಲ ಉದ್ದೇಶಪ್ಪ ಅಂತಂದ್ರೆ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಆ ಉದ್ದೇಶಕ್ಕೋಸ್ಕರವಾಗನೇ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅನ್ನುವಂತ ಘೋಷವಾಕ್ಯದೊಡೆಯಲ್ಲಿ ನಿಮಗೆಲ್ಲ ಸಹಕಾರವನ್ನು ಪಡ್ಕೊಂಡು ಮಾಧ್ಯಮದವರು ಹೆಚ್ಚಿನ ಸಹಕಾರ ನಿಮ್ಮೆಲ್ಲ ಪಡ್ಕೊಂಡು ಸುಮಾರು 7-12 ಕಿಲೋಮೀಟರ್ಗಳ ಬಹಳ ದೊಡ್ಡ ಪಾದಯಾತ್ರೆ ಸುಮಾರು 39 ದಿವಸಗಳ ಕಾಲ ನಡೆದುಬಿಟ್ಟು ಅದಾದ ನಂತರ ಫಸ್ಟ್ ಟೈಮ್ ನಮ್ಮ ಸಮಾಜ ಒಗ್ಗಟ್ಟಲೇನೋ ತಪ್ಪು ಕಲ್ಪನೆ ಇತ್ತು। ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಕೂಡಿ ಈ ಸಮಾಜವನ್ನ ಬೆಂಗಳೂರಿನಲ್ಲಿ ಶಕ್ತಿ ಪರಿಷತ್ ಮಾಡಿ ಸಮಾಜದ ಒಗ್ಗಟ್ಟಿದೆ, ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತದನ್ನ ತೋರಿಸಿಕೊಟ್ಟಿವಿ। ಅದು ಎಲ್ಲೇ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಈ ಪೀಠಗಳನ್ನ ಮತ್ತೊಂದು ಸ್ಥಾಪನೆ ಮಾಡ್ತಾರೆ ಅದು ಮಾಡ್ತಾರೆ ಸುದ್ದಿ ಕೇಳ್ತಾ ಇದ್ದೀವಿ। ನನಗೆ ಅವರು 100 ಪೀಠ ಮಾಡ್ಕೊಳ್ರಿ, 100 ತಮ್ಮ ಮನೆಗೆ ಒಂದು ಪೀಠ ಮಾಡ್ಕೊಳ್ರಿ, ಗ್ರಾಮ ಪಂಚಾಯತ್ ಪೀಠ ಮಾಡ್ಕೊಳ್ರಿ, ತಾಲೂಕಿಗೆ ಒಂದು ಪೀಠ ಮಾಡ್ಕೊಳ್ರಿ, ನಾನು ಅದ್ರ ಬಗ್ಗೆ ಏನೂ ಹೇಳಕ್ ಹೋಗೋದಿಲ್ಲ। ಆದ್ರೆ ಎಲ್ಲೇ ಒಂದ್ ಕಡೆ ಮೊನ್ನೆ ನಮ್ಮ ಭಾರಿ ಕೈಗಾರಿಕಾ ಸಚಿವರಾಗಿರ್ತಕ್ಕಂತ ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು ಮೂರನೇ ಪೀಠ ಮಾಡಲಿಕ್ಕೆ ಕೂಡಲ ಸಂಸ್ಥೆಗಳ ಬೆಂಬಲ ಇದೆ ಅನ್ನುವಂತ ಮಾತನಾಡಿದ್ದು ನನಗೆ ತುಂಬಾ ನೋವಾಗಿದೆ ಅಂತ। ಸಮಾಜವನ್ನು ಕಟ್ಟಲಿಕ್ಕೆ, ಸಮಾಜ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವ್ರ ಸಲಹೆಗಳು ಕೊಡ್ಲಿ, ಸಮಾಜನ ಕಟ್ಟಲಿಕ್ಕೆ ನಮ್ಮ ಪೀಠಗಳ ಹೆಸರನ್ನು ಬಳಕೆ ಮಾಡ್ಕೊಳ್ಳಿ। ಆದ್ರೆ ನಮ್ಮ ಪೀಠ ನನ್ನ ಹೆಸರೇ ಕೂಡಲ ಸಂಗಮ, ಯಾವತ್ತು ಕೂಡಿಕೊಂಡು ಹೋಗುವಂತ ಪೀಠ ಹೊರತು ಯಾವತ್ತು ಸಹ ಸಮಾಜದಲ್ಲಿ ಗೊಂದಲ ಉಂಟು ಮಾಡಿ ಅಗಲಿಸುವಂತ ಪ್ರಯತ್ನವನ್ನ ನಾನು ಎಂದೂ ಸಹ ಮಾಡಿಲ್ಲ। ಬಹಳ ಕಷ್ಟಪಟ್ಟು ಸಂಘಟನೆ ಮಾಡಿವಿ ನಾವು ರಾಷ್ಟ್ರೀಯ ಅಧ್ಯಕ್ಷರು ಬಸವನ ಪಾಟೀಲ್ ಯತ್ನಾಳ್ ಅವರು, ಅವ್ರ ಜೊತೆಗೆ ನಮ್ಮ ಸಚಿವರಾದ ಸಿ ಸಿ ಪಾಟೀಲ್ರು, ವಿನಯ್ ಕುಲಕರ್ಣಿ ಅವರು, ಸಿದ್ದು ಸೌದಿ ಅವರು, ಶಂಕರ್ ಪಾಟೀಲ್ರು, ಅರವಿಂದ್ ಬೆಲ್ಲಾದ್ ಅವರು ಎಲ್ಲರೂ ಕೂಡಿ ಈ ಸಮಾಜ ಕಟ್ಟ ಕಡೆ ವ್ಯಕ್ತಿಯೂ ಸಹ ಪಾದಯಾತ್ರೆ ಮೂಲಕವಾಗಿ ಈ ಸಮಾಜವನ್ನ 100 ವರ್ಷದಲ್ಲಿ ಮಾಡದಿರುವಂತಹ ಕೆಲಸವನ್ನ ಕೇವಲ 39 ದಿವಸಗಳ ಪಾದಯಾತ್ರೆಯಲ್ಲಿ ಈ ಸಮಾಜನ ಬಹಳ ಭದ್ರವಾಗಿ ಕಟ್ಟುವಂತ ಕೆಲಸ ಮಾಡಿವೆ। ಆ ಕಾರಣಕ್ಕೆ ಅವರೆಂತ ಯಾರ ಅಂತ ಕೆಲಸವನ್ನು ಮಾಡ್ತಿದ್ದಾರೆ, ಅವ್ರು ಯಾರು ಮಾಡ್ತಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ। ಸಮಾಜವನ್ನು ಕಟ್ಟುವ ಕೆಲಸವನ್ನು ಯಾರು ಮಾಡ್ತಿದ್ದಾರೆ, ಸಮಾಜವನ್ನು ಒಡೆಯುವ ಕೆಲಸವನ್ನು ಯಾರು ಮಾಡ್ತಿದ್ದಾರೆ, ಸಮಾಜವನ್ನ ಜನರ ಹತ್ರ ಯಾರು ಹೋಗ್ತಿದ್ದಾರೆ, ಸಮಾಜಕ್ಕೆ ಯಾರು ಸುಲಿಗೆ ಮಾಡ್ತಿದ್ರೆ ಅಂತ ಹೇಳಿ ಇಡೀ ಜಗತ್ತಿಗೆ ಎಲ್ಲರೂ ಗೊತ್ತಿದೆ। ಹಾಗಾಗಿ ನಾವು ಯಾರ ಬಗ್ಗೆ ಸಹ ಆರೋಪ ಮಾಡ್ಕೊಳ್ಳ, ನೀವೇನಾರು ಮಾಡ್ಕೊಳ್ರಿ, ನೀವು ಎಂಎಲ್ಎ ಆಗ್ಬೇಕು ಅಂತಿದ್ದೀರಾ ಅಲ್ಲೊಂದು ಪೀಠ ಮಾಡ್ಕೊಳ್ರಿ, ಮುಂದೆ ಮಂತ್ರಿ ಆಗ್ಬೇಕು ಮಾಡಿದ್ರೆ ಜಿಲ್ಲೆ ಒಂದು ಪೀಠ ಮಾಡ್ಕೊಳ್ರಿ, ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಆಸೆ ಇದ್ರೆ ರಾಜ್ಯಕ್ಕೊಂದು ಪೀಠ ಮಾಡ್ಕೊಳ್ರಿ, ನಾನು ನಿಮಗೆ ಏನೂ ಹೇಳಕ್ಕೋಗಿಲ್ಲ। ಆದ್ರೆ ಸಮಾಜವನ್ನ ನಮ್ಮ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಮಹಾಪೀಠವನ್ನ
ಸಮಾಜವನ್ನು ಒಡಲಿಕ್ಕೋಸ್ಕರವಾಗಿ ಯಾವ ಕಾರಣಕ್ಕೂ ಬಳಸಿಕೊಳ್ಳಬಾರದು ಎನ್ನುವಂತ ಒಂದು ಮನವಿಯನ್ನ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಎಚ್ಚರಿಕೆ ಮಾತನ್ನ ನಮ್ಮ ನಿರಾಣಿ ಸಾಹೇಬರಿಗೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನೀವು ನಮ್ಮ ನಾವು ಮಾಡುವಂತ ಕೆಲಸಕ್ಕೆ ನೀವು ಸಲಹೆ ಕೊಡ್ರಿ, ಅಥವಾ ನಮ್ಮ ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ಮೌನವಾಗಿರಿ. ಇನ್ನೂ ನಾವು ಮಾಡುವಂತ ಕೆಲಸ ನಿಮ್ಗೆ ತೊಂದರೆ ಆದಪ್ಪ ಅಂತಂದ್ರೆ ನಮ್ಮ ಮಟ್ಟಕ್ಕೊಂದು ಹೇಳ್ರಿ, ನಾವು ಬೇಕಾದ್ರೆ ಮಾಡ್ದಾಗ ಕುತ್ಕೊಂತೀವಿ. ಅದು ಈ ರೀತಿಯಾಗಿ ಶ್ರೀಗಳವರು ಬೆಂಬಲ ಕೊಟ್ಟಿದ್ದಾರೆ ಮತ್ತೊಂದು ಪೀಠ ಮಾಡ್ಲಿಕ್ಕೆ ಅಂತೇಳಿ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋ ಪ್ರಯತ್ನವನ್ನ ನಿರಾಣಯ ಸಾಹೇಬರು ಮಾಡಬಾರ್ದು ಅಂತೇಳಿ ಇವತ್ತು ನಾನು ಈ ಒಂದು ಮಾಧ್ಯಮದವರು ಕೇಳಿದಂತೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಸಮಾಜ ಕಟ್ಟೋ ಕೆಲಸ ಯಾರು ಮಾಡಕತ್ತಾರ, ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಕ್ಕೆ ಯಾರು ಮಾಡ್ತಾರೆ ನಿಮಗೆ ನಿಮಗೆ ಸತ್ಯ ಗೊತ್ತಿದೆ. ಹಾಗಾಗಿ ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ನಮ್ಮ ಮೀಸಲಾತ್ಯವನ್ನು ಕಡೆಗಣಿಸ್ಲಿಕ್ಕೋಸ್ಕರವಾಗಿ ನಮ್ಮ ಶಕ್ತಿಯನ್ನು ಕುಂದಿಸ್ಲಿಕ್ಕೋಸ್ಕರವಾಗಿ ಇವರು ಏನ್ ಬೇಕಾದ ಮಾಡಿದ್ರೆ ಸಹ ನಾವು ತಿಳ್ಕೊಂಡು ಹೋಗೋದ ನನ್ನ ಜೊತೆಯಲ್ಲಿ ಭಗವಂತ ಇದ್ದಾನೆ, ಆ ದೇವರ ಸ್ವರೂಪದಲ್ಲಿ ಸಮಾಜ ನನ್ನ ಜೊತೆಗಿದ್ದಾರೆ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಸಮಾಜವನ್ನು ಕಟ್ಟುವ ಕೆಲಸವನ್ನ ಮಾಡ್ತೀವಿ ಎನ್ನುವಂತ ಮಾತನ್ನ ಇವತ್ತು ನಾಡಿನ ಜನತೆಗೆ ಈ ಮೂಲಕ ಹೇಳಿಕೆ ಚಪ್ಪಡ್ತೀನಿ. ಸಿಎಂ ಸ್ಥಾನಕ್ಕೆ ನನ್ನ ಹೆಸರು ಸೂಚಿಸಿ ಅಂತ ನಿರಾಣಿ ಬಂದಿದ್ರು. ಮುರುಗೇಶ್ ನಿರಾಣಿ ನನ್ನ ಬಳಿಗೆ ಬಂದು ಮನವಿ ಮಾಡಿಕೊಂಡ್ರು. ನಾನು ಮೂವರಲ್ಲಿ ಯಾರಾದರೂ ಸಿಎಂ ಆಗಿ ಅಂತ ಹೇಳಿದ್ದೆ. ಮತ್ತೆ ಶ್ರೀಗಳ ಮಾತು ಮುಂದುವರೆಸಿದ್ರು. ಬ್ರೇಕಿಂಗ್ ನ್ಯೂಸ್. ಸಿಎಂ ಸ್ಥಾನಕ್ಕೋಸ್ಕರ ಹೆಸರು ನಂದು ಹೇಳಿ ಅಂತ ಮುರುಗೇಶ್ ನಿರಾಣಿ ಅವರು ಬಂದಿದ್ರು. ಮೂವರಲ್ಲಿ ಯಾರು ಬೇಕಾದರೂ ಅಂತ ಹೇಳಿ ಆಗಿ ಅಂತ ನಾನು ಹೇಳಿದೆ. ಅದಕ್ಕೋಸ್ಕರ ಮುರುಗೇಶ್ ನಿರಾಣಿಯನ್ನು ಮುಣಿಸ್ಕೊಂಡಿದ್ದಾರೆ. ಇದರಿಂದಾಗಿ ಮೂರನೇ ಪೀಠ ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದಾರೆ. ಸಿಎಂ ಕುರ್ಚಿಗೆ ಲಾಬಿ ನಡೆದಿತ್ತು ಅನ್ನೋ ಮಾತನ್ನ ಹೇಳಿದ್ರು ಜಯ ಮೃತ್ಯುಂಜಯ ಶ್ರೀಗಳು. ಶಾಸಕರ ಸಭೆ ಕರೆದಿದ್ದಿಲ್ಲ ಬೆಳಗಾವಿಯಲ್ಲಿ, ಮಾಧ್ಯಮದ್ರು ಬಂದಿರ್ತಾರಲ್ಲ ಅಲ್ಲಿ ಬಂದು ಎಲ್ಲ ಶಾಸಕರಿದ್ರಿಗೆ ಅವರು ಹೇಳಿದ್ದಾರೆ, ಅವ್ರ ಮನಸ್ಸಿನಲ್ಲಿ ಕೊಡಬೇಕು ಅಂತ ಐತಿ, 100% ಕೊಟ್ಟೇ ಕೊಡ್ತಾರೆ. ಅದೇ ಮತ್ತೇನೇ ಇಲ್ಲ. ಕಾಶಪ್ಪನವ್ರಿಗೆ ಹೆಸರು ಬರ್ತೈತಿ, ಯತ್ನಾಗ ಹೆಸರು ಬರ್ತೈತಿ, ಸಿಸಿ ಪಾಟೀಲ್ರಿಗೆಲ್ಲ ಹೆಸರು ಬರ್ತದೆ ಹೊಟ್ಟೆ ಕೆಚ್ಚಿಗೋಸ್ಕರವಾಗಿ ಅಂತ ಗೊಂದಲ ಸೃಷ್ಟಿ ಮಾಡ್ತಾರೆ. ಎಲ್ಲ ಕಡೆದಿದ್ದೆ ಸರ್ವೇ ಸಾಮಾನ್ಯ. ನಾನು ಮೊದಲನೇ ಬೇಜಾರನಪ್ಪ ಅಂದ್ರೆ ಅವತ್ತೇ ಪಾದಯಾತ್ರೆ ರದ್ದಾಗಿತ್ತು, ಸುಳ್ಳು ಹೇಳಿ ನಾನು ನಮ್ಮ ಪೀಠದ ಹೆಸರು ಬಳಕೆ ಮಾಡಿಕೊಂಡು ಕೊಟ್ರು. ಈಗ ಮತ್ತೆ ಹೇಳಿ ಕೊಟ್ಟಾರೆ ಇಂಥ ಕೆಲಸ ಯಾಕೆ ಮಾಡ್ತಾರೆ, ನೀವು ಮಾಡ್ಲಿಕ್ಕೆ ನೀವು ಸ್ವತಂತ್ರ, ಇನ್ನ ಒಳ್ಳೆ ಕೆಲಸ ಮಾಡಿ ನಮ್ಗೆ ಸಲಹೆ ಕೊಡ್ರಿ ಬೇಕಾರೆ, ಅಥವಾ ನಿಮಗೇನು ಸಮಾಜ ಕಟ್ಟಲಿಕ್ಕೆ ನಿಮ್ ಸಲಹೆಗಳನ್ನು ಕೊಡ್ರಿ, ಹಿಂಗ್ ಗೊಂದಲ ಸೃಷ್ಟಿ ಮಾಡ್ಬಿಡ್ರಿ ಅಂತ ಹೇಳಿದ್ ಈಗ. ಅದೇನಿತ್ತು ಮಂತ್ರಿ ಮಾಡಿಸೋದ್ ಒತ್ತಡ ಹಾಕಿ, ಮುಖ್ಯಮಂತ್ರಿ ಸ್ಥಾನ ನಂದೊಂದೇ ಹೆಸರು ಹೇಳಿ ಒತ್ತಡ ಬಂದ್ ಕೆಲವೊಂದು, ನಾನು ಮೂವರು ಯಾರ್ಯಾರು ಕೊಡ್ರಿ ಅಂದ್ವಿ. ಅದಕ್ಕೆ ಏನಪ್ಪ ಅಂದ್ರೆ ಮೆರಿಟ್ ಮಾಡ್ಕೊಳಕ್ಕೆ ಜಾಸ್ತಿ ಮಾಡ್ಕೊಂತ ಹೋದ್ರೆ ನಾನು ಮತ್ತೆ ಎಲ್ಲರಿಗೂ ಯಾರ್ಯಾರು ಕೊಡ್ರಿ ಅಂತೇವಿ. ಹೆಚ್ಚು ಪೀಠಗಳು ಮಾಡ್ಕೊಂಡು ಅವರು ಮೆಜಾರಿಟಿ ತೋರಿಸ್ತಾರೆ, ನೋಡಿ ಎರಡು ಬೆಂಬಲ ಅದಾವ ಒಂದಿಲ್ಲ, ಹಿಂಗ್ ಈ ತರ ಮೆಜಾರಿಟಿ ಒಂಥರ ಸಂಖ್ಯೆಯ ಗೇಮ್ ಅಂತ. ಅದಕ್ಕೋಸ್ಕರವಾಗಿ ಅವರು ರಾಜಕೀಯದಲ್ಲಿ ಮಾಡೋದ್ ಸಮಾಜಕ್ಕೆ ಮಾಡ್ಕೋಕಾರ ಒಳ್ಳೇದಲ್ಲ, ರಾಜಕೀಯದಲ್ಲಿ ಮಾಡ್ಕೊಡ್ರಿ, ರಾಜಕೀಯದಲ್ಲಿ ಎಮ್ಮೆಲೆಗಳ ಸಂಖ್ಯೆ ಮಾಡ್ಕೊಂಡು ಮಾಡ್ಕೊಂಡು, ಬಟ್ ಸಮಾಜದಲ್ಲಿ ಈ ರೀತಿ ಮಾಡೋದು ಸರಿ ಇಲ್ಲ ಅಂತ. ನಾನೇನ್ ಮಾಡಿದೆ, ಮೂವರು ಅದ ನಮ್ಮ ಮಂದಿ, ಮೂವರು ಯಾರ್ಯಾರು ಕೊಡ್ರಿ ಅಂತ ಹೇಳಿದೆ. ಅದಕ್ಕೆ ಅವ್ರೇನ್ ಮಾಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಹೋದ್ರೆ ಮೆಜಾರಿಟಿ ಜಾಸ್ತಿ ಆಕತ್ತಲ್ಲ, ಆ ಮೆಜಾರಿಟಿಗೋಸ್ಕರ ಮಾಡ್ಕತ್ತಲ್ಲ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಪಟೇಲ್ ರೇ. ಸಚಿವರ ನಿಜ ಬಣ್ಣ ಬಯಲಾಯ್ತಾ? ಜಯಮೃತ್ಯುಂಜಯ ಸ್ವಾಮಿಗಳು ಇಷ್ಟೆಲ್ಲ ಬೇಜಾರು ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಈ ಪಾದಯಾತ್ರೆ ಅಥವಾ ಬೇರೆ ಬೇರೆ ಎಲ್ಲ ಒಂದು ಚಟುವಟಿಕೆಗಳ ಹಿಂದೆ ಸಚಿವರ ಲೆಕ್ಕಾಚಾರನೇ ಬೇರೆ ಇತ್ತ? ಏನ್ ನಡೀತಿದೆ ಡೆವಲಪ್ಮೆಂಟ್ಸ್? ಹರೀಶ್ ನಾಗರಾಜ್, ಸಚಿವ ಮುರುಗೇಶ್ ನಿರಾಣಿಯವರ ಹಕ್ಕಿಕತ್ತು ಇದೀಗ ಬಯಲಾಗಿರುವಂತದ್ದು. ಸ್ವತಃ ಪಂಚಮಸಾಲಿ ಪೀಠದ ಮೊದಲ ಜಗದ್ಗುರು ಜಯಮೃತ್ಯುಂಜಯ ಸ್ವಾಮೀಜಿ ಮುರುಗೇಶ್ ನಿರಾಣಿಯವರು ಮೂರನೇ ಪೀಠ ರಚನೆ ಮಾಡಲಿಕ್ಕೆ ಸ್ಥಾಪನೆ ಮಾಡಲಿಕ್ಕೆ ಹೊರಟಿರುವಂಥದ್ದು, ಅದರ ಉದ್ದೇಶ ಏನು ಮತ್ತು ಹರಿಹರ ಪೀಠದ ಸ್ವಾಮೀಜಿಗಳನ್ನ ಓಲೈಕೆ ಮಾಡ್ಕೊಳ್ತಿರುವಂಥದ್ದು ಮತ್ತು ಇದರ ಹಿಂದಿನ ನಡೆತಿರ್ತಕ್ಕಂಥ ಎಲ್ಲ ಘಟನೆಗಳಿಗೆ ಕಾರಣ ಏನು ಅಂತ ಇವತ್ತು ಗುಟ್ಟನ್ನು ಬಿಚ್ಚಿಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಮುರುಗೇಶ್ ಆ ನಿರಾಣಿಯವರು ಮುಖ್ಯಮಂತ್ರಿ ಹುದ್ದೆಗೆ ಕಣ್ಣಾಕಿದ್ರು, ಆ ಮುಖಾಂತರ ಆಲಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಷಡ್ಯಂತ್ರ ನಡೆಸ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವ ಬೆನ್ನಲ್ಲೇ ಇದೀಗ ಜಯಮೃತ್ಯುಂಜಯ ಸ್ವಾಮೀಜಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹರೀಶ್ ನಾಗರಾಜ್, ಮುರುಗೇಶ್ ಆರ್ ನಿರಾಣಿಯವರು ಮೂರನೇ ಪೀಠ ಸ್ಥಾಪನೆ ಕಾರಣ ಪ್ರಮುಖವಾಗಿ ಮುರುಗೇಶ್ ಆರ್ ನಿರಾಣಿಯವರು ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಒಮ್ಮೆ ಭೇಟಿಯಾಗ್ತಾರಂತೆ. ಭೇಟಿಯಾಗುವಂಥ ಸಂದರ್ಭದಲ್ಲಿ ನನ್ನನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಿ, ಪಂಚಮಸಾಲಿ ಸಮುದಾಯದ ಏಕೈಕ ಮುಖ್ಯಮಂತ್ರಿ ಅಭ್ಯರ್ಥಿ ಮುರುಗೇಶ್ ಆರ್ ನಿರಾಣಿ ಅಂತೇಳಿ ಬಿಂಬಿಸಿ ಮತ್ತು ಈ ಸಂಬಂಧಪಟ್ಟಾಗ ಹೈಕಮಾಂಡ್ಗೆ ಮನವಿ ಮಾಡಿ ಅಂತ ಕೇಳ್ಕೊಂಡ್ರಂತೆ. ಆದರೆ ಜಯಮೃತ್ಯುಂಜಯ ಸ್ವಾಮೀಜಿ ನಮ್ಮ ಸಮಾಜದಲ್ಲಿ ಮೂವರಿದ್ದಾರೆ, ಅಂದರೆ ಮುರುಗೇಶ್ ಆರ್ ನಿರಾಣಿ, ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ ಬೆಲ್ಲದ್, ಮೂವರು ಪ್ರಮುಖ ನಾಯಕರಿದ್ದಾರೆ. ಹಾಗಾಗಿ ನಾನು ಯಾರ ಹೆಸರನ್ನು ಹೇಳಲ್ಲ, ಮೂವರಲ್ಲಿ ಯಾರಾದರೂ ಪರವಾಗಿಲ್ಲ, ಹಾಗಾಗಿ ನಾನು ಈ ಹೆಸರನ್ನು ಹೇಳಲ್ಲ ಅಂತ
ಹೇಳಿ ಮುರುಗೇಶ್ ನಿರಾಣಿಯವರ ಬೇಡಿಕೆಯನ್ನು ತಿರಸ್ಕರಿಸಿದ್ರಂತೆ. ಈ ಒಂದೇ ಕಾರಣಕ್ಕಾಗಿ ಮುರುಗೇಶ್ ನಿರಾಣಿಯವರು ಹೈಕಮಾಂಡ್ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ. ನನ್ನ ಸುತ್ತ ನಮ್ಮ ಪಂಚಮಸಾಲಿಯ ಹಲವಾರು ಮಠಗಳಿದ್ದಾವೆ, ಒಂದು ಮಠ ಮಾತ್ರ ನನ್ನ ವಿರುದ್ಧ ಇದೆ, ಉಳಿದಂತೆ ಎರಡು ಮೂರು ಮಠಗಳು ನನ್ನ ಪರವಾಗಿದೆ ಅಂತೇಳಿ ಅದನ್ನು ಬಿಂಬಿಸಲು ಮೂರನೇ ಮಠಕ್ಕೆ ಅಂದರೆ ಮೂರನೇ ಮಠ ಸ್ಥಾಪನೆಗೆ ಕೈ ಹಾಕಿದ್ದು ಅನ್ನೋ ಒಂದು ಸತ್ಯವನ್ನು ಇವತ್ತು ಬಿಚ್ಚಿಟ್ಟಿರುವಂಥದ್ದು. ಆದರೆ ಮುರುಗೇಶ್ ನಿರಾಣಿಯವರೆಲ್ಲ ಒಂದು ಕಡೆ ಹೈಕಮಾಂಡ್ಗೆ ಮೆಜಾರಿಟಿ ತೋರಿಸಲು ನನ್ನ ಪರವಾಗಿ ಎರಡು ಮೂರು ಮಠಗಳಿದ್ದಾವೆ ಅನ್ನೋ ಒಂದು ಸಂದೇಶ ಸಾರಲು ಆ ಮುಖಾಂತರ ಮುಖ್ಯಮಂತ್ರಿ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಲು ಈ ಒಂದು ಪ್ಲಾನ್ ಮಾಡಿದ್ರಂತೆ. ಈ ಒಂದು ಪ್ಲಾನ್ ಯಾವಾಗ ವರ್ಕೌಟ್ ಆಗಲಿಲ್ಲ, ಹಾಗಾಗಿ ಎಲ್ಲ ಒಂದು ಕಡೆ ಈಗ ಜಯಮುತ್ತಿಂಜ ಸ್ವಾಮೀಜಿ ವರ್ಸಸ್ ಮುರುಗೇಶ್ ನಿರಾಣಿ, ಕುಡಲ್ ಸಂಗಮ ಪೀಠ ವರ್ಸಸ್ ಮುರುಗೇಶ್ ನಿರಾಣಿ ಆಗಿರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಹರಿಹರ ಪೀಠದ ಸ್ವಾಮೀಜಿಗಳು ಓಲೈಕೆ ಮಾಡಿಕೊಂಡಿರುವಂಥದ್ದು, ಮೂರನೇ ಪೀಠ ಸ್ಥಾಪನೆಗೂ ಕೂಡ ಮುಂದಾಗಿರುವಂಥದ್ದು. ಆ ಮುಖಾಂತರ ಬಿಜೆಪಿ ಹೈಕಮಾಂಡ್ಗೆ ಎಲ್ಲ ಒಂದು ಕಡೆ ಏನು ಕಣ್ಣು ಒರೆಸೋಕ್ಕಾಗಿ ಮತ್ತು ನನ್ನ ಜೊತೆ ಎರಡು ಮೂರು ಪೀಠಗಳಿದೆ ಅಂತೇಳಿ ಮುಖ್ಯಮಂತ್ರಿ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಮೂರನೇ ಪೀಠ ಸ್ಥಾಪನೆಗೆ ಹೊರಟಿರುವ ಎಂಬ ಸತ್ಯವನ್ನು ಇವತ್ತು ಬಿಚ್ಚಿಟ್ಟಿರುವಂಥದ್ದು. ಆ ಮುಖಾಂತರ ಮುರುಗೇಶ್ ನಿರಾಣಿಯವರ ಮುಖ್ಯಮಂತ್ರಿ ಹುದ್ದೆಯ ಕನಸು ಯಾವ ರೀತಿ ಆಗ್ತಿತ್ತು ಮತ್ತು ಅದಕ್ಕೆ ಯಾವ ರೀತಿಯ ಒಂದು ಫೌಂಡೇಶನ್ ಆಗ್ತಿದ್ರು ಅನ್ನೋದಕ್ಕೆ ಅವರ ಕೂಡಲ ಸಂಗಮ ದೇವದ ಪ್ರಥಮ ಜಗದ್ಗುರುಳಾಗಿರ್ತಕ್ಕಂಥ ಜಯಮುತ್ತಿಂಜ ಸ್ವಾಮೀಜಿ ಬಿಚ್ಚಿಡುವ ಮುಖಾಂತರ ಮುರುಗೇಶ್ ನಿರಾಣಿಯವರ ಸಿಎಂ ಹುದ್ದೆ ಗುಟ್ಟು ಇವತ್ತು ಬಯಲಾಗಿದೆ ಅಂತಲೇ ಹೇಳ್ಬೋದು. ಹರೀಶ್ ನಾಗರಾಜ್ ಇಲ್ಲಿಂದ ಈಗ ಬೇರೆ ಆಂಗಲ್ ತಗೊಳ್ಳುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಚಿದಾನಂದ ಪಟೇಲ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.